ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 9ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 20, ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ. ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವರ್ಷ ಹೊಸ ಟೆಕ್ಸ್ಟ್ ಬುಕ್ಕದ ಅಭ್ಯಾಸ ಪ್ರಶ್ನೆಗಳು ಚೇಂಜಸ್ಗಳಾಗಿದ್ದಾವೆ, ಅದಕ್ಕೋಸ್ಕರ ಇವನ್ನೆಲ್ಲ ಹೊಳ್ಳಿ ಹಾಕ್ತಾ ಇದ್ದೀವಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರ್ಕೊಂಡು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಉಳಿದೆಲ್ಲ ಪಾಠಗಳು ಏನಾಗ್ತಪ್ಪ ಅಂದರೆ ನಿಮ್ಗೆ ಸೀರಿಯಲ್ ಆಗಿ ಈ ಚಾನಲ್ ಮೂಲಕ ಸಿಗ್ತಾವೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವೆಶನ್ಸ್ ಏನು ಕೇಳಿದಾನೆ ಈ ಪಾಠದ ಮೇಲೆ ಅಂತೇಳಿ ನೋಡ್ಕೊತ ಬಂದಾಗ, ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಸ್ಥಾಪಿಸಿದ 13 ವಸಾಹತುಗಳನ್ನು ಡ್ಯಾಶ್ ಎಂದು ಕರೆಯಲಾಗ್ತಿತ್ತು ಅಂತ ಕ್ವೆಶನ್ಸ್ ಇದೆ. ಹೊಸ ಇಂಗ್ಲಿಷ್ ವಸಾಹತುಗಳು ಅಂತೇಳಿ ಕರೆಯಲಾಗ್ತಿತ್ತು. 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿದ್ದು ಡ್ಯಾಶ್ದಲ್ಲಿ ಅಂತ ಕ್ವೆಶನ್ಸ್ ಇದೆ, ಫಿಲಿಡೆಲ್ಫಿಯಾದಲ್ಲಿ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲನೇ ಅಧ್ಯಕ್ಷ ಯಾರು ಅಂತ ಕ್ವೆಶನ್ಸ್ ಇದೆ, ಜಾರ್ಜ್ ವಾಷಿಂಗ್ಟನ್. ಸ್ಪಿರಿಟ್ ಆಫ್ ಲಾಸ್ಟ್ನ ಕರ್ತೃ ಯಾರು ಅಂತ ಕ್ವೆಶನ್ಸ್ ಇದೆ, ಮ್ಯಾಂಟೆಸ್ಕೋ. ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಆಗಬಹುದು, ಇಟಲಿಯಲ್ಲಿ ಕಟ್ಟಿದವನು ಯಾರು ಅಂತ ಕ್ವೆಶನ್ಸ್ ಇದೆ, ಮ್ಯಾಜಿನಿ. ರಕ್ತ ಮತ್ತು ಕಬ್ಬಿಣದ ತತ್ವವನ್ನು ಪ್ರತಿಪಾದಿಸಿದವನು ಯಾರಪ್ಪ ಅಂದರೆ ಬಿಸ್ಮಾರ್ಕ್. ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣಗಳನ್ನು ಹೆಸರಿಸಿ ಅಂತ ಕ್ವೆಶನ್ಸ್ ಇದೆ. ವಸಾಹತುಗಳ ಬಗ್ಗೆ ಮಾತೃ ದೇಶದ ಧೋರಣೆ ಮತ್ತು ವಸಾಹತುಗಳ ಸ್ವಾತಂತ್ರ್ಯ, ಪ್ರೇಮ, ಸಪ್ತ ವಾರ್ಷಿಕ ಯುದ್ಧದ ಪರಿಣಾಮಗಳು, ನೌಕಾ ಕಾಯ್ದೆಗಳು, ಮುಂತಾದ ಬರಹಗಾರ ಪ್ರಭಾವ, ತೆರಿಗೆಗಳು ಮತ್ತು ಚಹಾ ಕೂಟದ ಮುಂತಾದ ಕಾರಣಗಳಿಂದಾಗಿ ಅಮೆರಿಕದಲ್ಲಿ ಏನಾಗ್ತಪ್ಪ ಅಂದ್ರೆ ಕ್ರಾಂತಿ ಉಂಟಾಯಿತು. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವವನ್ನು ತಿಳಿಸಿ ಅಂತ ಕ್ವೆಶನ್ಸ್ ಇದೆ. ಈ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವ ಏನಾಗ್ತಪ್ಪ ಅಂದ್ರೆ ಇದು ಫ್ರಾನ್ಸ್ ಮಹಾಕ್ರಾಂತಿಗೆ ಪ್ರಚೋದನೆ ನೀಡಿತು. ವಸಾಹತುಗಾರರು ಪಕ್ಷವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾದರು. ಅಮೆರಿಕದಲ್ಲಿನ ಅನೇಕ ಸ್ಪೇನ್ ಮತ್ತು ಪೋರ್ಚುಗಲ್ನ ವಸಾಹತುಗಳು ತಮ್ಮ ತಾಯ್ನಾಡಿನ ವಿರುದ್ಧ ದಂಗೆ ಎದ್ದು ಸ್ವತಂತ್ರರಾಗಲು ಉತ್ತೇಜನ ಪಡೆದವು. ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬ ಹೊಸ ರಾಷ್ಟ್ರ ಉದಯವಾಯಿತು. ಫ್ರಾನ್ಸ್ನ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾಯಿತು ಅಂತ ಪ್ರಶ್ನಿಸಿದೆ. ಫ್ರಾನ್ಸ್ ಕೃಷಿ ಪ್ರಧಾನವಾದ ದೇಶವಾಗಿತ್ತು, ರೈತರೇ ಹೆಚ್ಚಿನ ತೊಂದರೆಗೊಳಗಾಗಿದ್ದವರು. ಬರಗಾಲಗಳು ಸಾಮಾನ್ಯವಾಗಿದ್ದವು, ಇದರಿಂದಾಗಿ ಆಹಾರಕ್ಕಾಗಿ ದಂಗೆಗಳಾಗುತ್ತಿದ್ದವು. ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿದ್ದವು. ಕೈಗಾರಿಕಾ ಬೆಳವಣಿಗೆ ಕುಂಠಿತಗೊಂಡಿತು, ಇದರ ಫಲವಾಗಿ ಉತ್ಪಾದನೆ ಕೆಳಮಟ್ಟದಲ್ಲಿ ನಮಗೆ ಕಂಡುಬರುತ್ತದೆ. ಇಟಲಿಯ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರ ಏನು ಅಂತ ಪ್ರಶ್ನಿಸಿದೆ. ಗ್ಯಾರಿಬಾಲ್ಡಿ ಒಬ್ಬ ಯೋಧ ಹೋರಾಟಗಾರ. ಇವನು ತರುಣ ಇಟಲಿ ಪಕ್ಷವನ್ನು ಸೇರಿ ಅನೇಕ ಸಾರಿ ಅದರ ಕ್ರಾಂತಿಯ ನಾಯಕತ್ವವನ್ನು ವಹಿಸಿದ್ದನು. ಅನಂತರ ಕೆಂಪಂಗಿದಳ ಎಂಬ ಸೈನ್ಯವನ್ನು ವ್ಯವಸ್ಥೆಗೊಳಿಸಿ ಸರ್ಡಿನಿಯಾ ಜೊತೆಗೂಡಿ ಆಸ್ಟ್ರಿಯಾದೊಡನೆ ಹೋರಾಡಿದ. 1860ರಲ್ಲಿ ಎರಡು ಸಿಸಿಲಿಗಳ ರಾಜ್ಯದ ಮೇಲೆ ತನ್ನ ಕೆಂಪಂಗಿದಳದೊಡನೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿ ಇಟಲಿ ದೇಶದ ಏಕೀಕರಣವನ್ನು ತ್ವರಿತಗೊಳಿಸಿದನು ಹಾಗೂ ಪ್ರಜಾಪ್ರಭುತ್ವ ಸುಧಾರಣೆಗಳಿಗಾಗಿ ಆಗ್ರಹಿಸಿದನು. ಜರ್ಮನಿಯ ಏಕೀಕರಣ ಶಿಲ್ಪಿ ಯಾರು, ಅವನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕ್ವೆಶನ್ಸ್ ಇದೆ. ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಆಟೋ ವನ್ ಬಿಸ್ಮಾರ್ಕ್. ರಕ್ತ ಮತ್ತು ಕಬ್ಬಿಣದ ತತ್ವ ಎಂದರೆ ಯುದ್ಧ ನೀತಿ, ಇದರಿಂದ ಅವನು ಒಂದು ಬಲವಾದ ಸೈನ್ಯವನ್ನು ಕಟ್ಟಿದನು. ಪ್ರಷ್ಯಾದ 1ನೇ ವಿಲಿಯಂ ಜರ್ಮನ್ ಈತ ಚಕ್ರವರ್ತಿಯಾಗಿರ್ತಾನೆ. ಅವರಿಂದ ಈತ ಪ್ರಷ್ಯಾದ ವಿಲಿಯಂ ಜರ್ಮನ್ ಚಕ್ರವರ್ತಿ ಎಂಬ ಬಿರುದನ್ನು ಈತ ಧರಿಸಿದ. ಇವನು ಪ್ರಷ್ಯಾ ರಾಜ್ಯದ 1ನೇ ವಿಲಿಯಂನ ಮುಖ್ಯಮಂತ್ರಿಯಾಗಿಯೂ ಕೂಡ ಈತ ಕೆಲಸ ಮಾಡ್ತಾ ಇರ್ತಾನೆ. ಇಷ್ಟು ಈ ಅಭ್ಯಾಸ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳಿದಾನೆ. ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡಬೇಕಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಮುಂದಿನ ಈಗ ಆಲ್ರೆಡಿ ಸಾಕಷ್ಟು ಪಾಠಗಳು ಅಪ್ಲೋಡ್ ಆಗಿದ್ದಾವೆ, ನೋಡ್ಕೊಡ್ರಿ. ಇನ್ನೊಂದಿಷ್ಟು ಭೂಗೋಳಶಾಸ್ತ್ರದ ಒಂದೆರಡು ಕ್ವಶನ್ಸ್ ಪಾಠಗಳು ಏನೋ ಅಪ್ಲೋಡ್ ಆಗಬೇಕು, ಅವು ಅಪ್ಲೋಡ್ ಆಗ್ತಾವಪ್ಪ. ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.